ಅರಣ್ಯ ಇಲಾಖೆಯಿಂದ ಅತಿಕ್ರಮಣ ಜಮೀನನ್ನು ತೆರವು ಮಾಡಲಾಗಿದೆ ರೈತರಿಗೆ ಕಲಗತಕಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಶಾಕ್ ನೀಡಿದ್ದಾರೆ ಧಾರವಾಡದ ಬೈಚವಾಡ ಗ್ರಾಮದ ರೈತರಿಂದ ಈ ಕುರಿತಾಗಿ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ ಜಮೀನು ತೆರವು ಕಾರ್ಯಾಚರಣೆಗೆ ಅನ್ನದಾತರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅರಣ್ಯ ಇಲಾಖೆಯಿಂದ ಅತಿಕ್ರಮಣ ಜಮೀನುಗಳನ್ನು ತೆರವು ಮಾಡಲಾಗ್ತಾ ಇದೆ ರೈತರಿಗೆ ಕಲಗಟಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದ್ದಾರೆ ಧಾರವಾಡದ ಬೈಚವಾಡ ಗ್ರಾಮದ ರೈತರಿಂದ ಈ ಕುರಿತಾಗಿ ಭಾರಿ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂತದ್ದು ಜಮೀನು ತೆರವು ಕಾರ್ಯಾಚರಣೆಗೆ ಅನ್ನದಾತರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಬೈಚವಾಡ ಗ್ರಾಮದಲ್ಲಿ ಅತಿಕ್ರಮಣ ಮಾಡಿದಂಥ ಅರಣ್ಯ ಜಮೀನುಗಳಿಗೆ ಇಂದು ಮುಂಜಾನೆ ಕಲಗಟಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ತೆರವು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಇನ್ನು ತೆರವು ಕಾರ್ಯಾಚರಣೆ ಸಮಯದಲ್ಲಿ ರೈತರು ಜಮೀನಲ್ಲಿ ಬೆಳೆದಿರುವಂತಹ ಗೋವಿನ ಜೋಳ ಹಾಗೂ ಭತ್ತವನ್ನ ಏಕಾಏಕಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದಾರೆ ನಮಗಿಲ್ಲಿ ಇದ್ದ ಕ್ಯಾಸ್ಲೇ ನಮಗೆ ಜೀವನ ಮಾಡಕ ಒಂದು ಸ್ವಲ್ಪ ಅವಕಾಶ ಮಾಡಿ ಕೊಡ್ರಿ ನಮಗೆ ಜಮೀನ ಅಂತ ಕ್ಯಾಸ್ಲೇ ನಾವು ಡಿಸಿಲಿತ್ರ ಡಿಸಿ ಊರಿಗೇನು ಹೋಗಿ ಮನೆಯು ಕಟ್ಟೇವೆ ಆರ್ಎಫ್ ಸರ್ಗೂ ಹೋಗಿ ಮನೆಯು ಕಟ್ಟೇವೆ ಡಿಎಫ್ ಸರ್ಗೂ ಹೋಗಿ ಮನೆಯು ಕಟ್ಟೇವೆ ಸರ್ ಅವ್ರ ಸಮಾಜ ಕಲ್ಯಾಣ ಇಲಾಖೆದವರು ಒಂದು ರೂಪಾಯಿ ಕಳಿಸಿದ್ರು ಸರ್ ನಮ್ಗೆ ಅವರು ಸಿದ್ಧಿ ಜನಾಂಗ ಸಿದ್ಧಿ ಕಾಸ್ಟಿಗೆ ಸಂಬಂಧ ಬೀಳ್ತಾರ ಅವ್ರಿಗೆ ಅಲ್ಲಿಂದ ಒಕ್ಕಲ್ ಎಬ್ಬಸಬಾರ್ದು ಅಂತ ಕ್ಯಾಸ್ಲೇ ಅವ್ರು ಒಂದು ಲೆಟರ್ ಕೊಟ್ಟಾರ ಸರ್ ಇವ್ರಿಗೂ ಕೊಟ್ಟಾರ ಸರ್ ಆರ್ಎಫ್ ಸರ್ಗೂ ಕೊಟ್ಟಾರ ಆದ್ರೆ ನಮ್ಗ ಸಿದ್ಧಿ ಇಲ್ಲಿ ಬೈಚವಾಡ ಒಳಗ 35 ಕುಟುಂಬ ಅದಾವ ಸರ್ ಅಲ್ಲಿ ಡುಮಗೋಳ ಒಳಗ 16 ಕುಟುಂಬ ಅದಾವ ಸರ್ ಇವತ್ತು ತೆರವುಗೊಳಿಸ್ಯಾರಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ರ ಭೂಮಿನ ಇವ್ರ ನಮ್ಮ ಅಜ್ಜ ಕಾಲಿಂದ ಮಾಡ್ಕೊಂಡ್ ಬಂದ ತೆರವುಗೊಳಿಸಿದ ಭೂಮಿನ ಹೌದು ಸರ್ ಅವಾಗಿಂದ ಮಾಡ್ತಾ ಇದ್ರು ಹೌದು ಸರ್ ಎಲ್ಲ ಸಿಬ್ಬಂದಿಗೆ ಎಲ್ಲಾರಿಗೆ ಕೈ ಮುಗಿದು ಹೇಳೋದು ಅಂತ ಅವಶ್ಯಕತೆ ಏನಪ್ಪ ಅಂದ್ರೆ ನಮ್ಗೆ ಮಾಡಿದಷ್ಟು ಹೊಲ ನಮ್ಗೆ ಬಿಟ್ಟು ಕೊಡ್ರಿಪ್ಪ ಅಂತ ಅಷ್ಟನ್ನು ನಮ್ಮ ಒಂದು ಕರಿತೇವೆ ಆದಲ್ಲದ ಈ ಅಡವಿ ನಾಯಕ ಐತೆವ್ರಿ ಏನಾರ ಇಲ್ಲಿ ಕಟಕ್ಕಾತಪ್ಪ ಅಂದ್ರೆ ನಾವು ಹೇಳ್ತೇವೆ ಫಾರೆಸ್ಟ್ರಿಗೆ ಫೋನ್ ಹಚ್ಚಿ ಹಿಂಗಾಗಿ ಹಾಕೊಂತೈತಿಪ್ಪ ನಿಮಿಟ್ರಲಿಂದ ಬರ್ರಿ ಇದದ ಮುಂದಿನ ವ್ಯವಸ್ಥೆ ತಗೋರಿ ಅಂತ ಹೇಳ್ತೇವೆ ಆದಲ್ಲದ ಏನೋ ಬರು ಬಂದ್ರಪ್ಪ ಮನೆ ಇದ್ರಿ ಕೋಳಿ ಆಡಂಗಿಲ್ಲ ಒಂದು ಕೋಳಿ ಹಿಡಿದು ಕೊಡ್ತೀವಿ ನೋಡಪ್ಪ ನಾ ಈ ಕೊಟ್ಟಿಲ್ಲಪ್ಪ ಅಂದ್ರೆ ಕೊಡಂಗಿಲ್ಲ ಅಂದ್ರೆ ನಾಳೆ ಬೇರೆ ಆಗ್ತೈತಿ ನೋಡ ಈಗಿನವ್ರು ಅಲ್ಲ ಹಿಂದೆ ಆಗಿ ಹೋಗೈತ್ರಿ ಹಿಂಗೆ ಘಟನೆ ಕೋಳಿ ಕುದುರಿ ಏನು ನಮ್ಮ ಮನೆಯಾಗ ಉಳಿಯಂಗಿಲ್ಲ ನೋಡ್ರಿ ಆ ಲೆಕ್ಕದಾಗ ನಮಗೆ ಇವರು ಅನ್ಯಾಚಾರ ಮಾಡಾಕುಂತಾರ ಅತ್ಯಾಚಾರ ಮಾಡಾಕುಂತಾರ ಯೋಗ್ಯ ಕರ್ಮ ಇವರು ಗೌರ್ಮೆಂಟ್ದವರಾಗಲಿ ಯಾ ಸಂಬಂಧ ಬೀಳೋದವರಾಗಲಿ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಇವರೆಲ್ಲರೂ ದಯವಿಟ್ಟು ನಮ್ಮ ಕಳ್ಕಳಿ ಕೇಳಿ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕಲ್ಮೇಶ್ ಇನ್ನು ಬೆಳಂಬೆಳಗ್ಗೆ ಜಮೀನನ್ನ ಸಂಪೂರ್ಣವಾಗಿ ತೆರವು ಮಾಡುವಂತಹ ಕೆಲಸಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ ಹಾಗಾದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಏನ್ ಹೇಳ್ತಿದ್ದಾರೆ ಹಾಗೂ ಸಾರ್ವಜನಿಕರು ಅಂದ್ರೆ ಅಲ್ಲಿರುವಂತಹ ಸ್ಥಳೀಯರು ಈ ಕುರಿತಾಗಿ ಏನ್ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಅಂತ ನವ್ಯ ಏನು ಇದು ನೂರಾರು ವರ್ಷಗಳ ಕಾಲ ರೈತರು ತಮ್ಮ ಉಳಿವನ್ನು ಮಾಡ್ಕೊಂಡ್ಬಂದಿರ್ತಾರೆ ಇದು ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಬೈಚವಾಡ ಗ್ರಾಮದಲ್ಲಿ ಈಗಾಗಲೇ ಏನು ಸಾಕಷ್ಟು ಅರಣ್ಯ ಪ್ರದೇಶವನ್ನ ರೈತರು ಒತ್ತುವರಿ ಮಾಡಿಕೊಂಡಿದ್ದಾರೆ ಇಲ್ಲಿ ಅರಣ್ಯ ಪ್ರದೇಶ ಸಂಬಂಧಪಟ್ಟ ಸಾಕಷ್ಟು ಪುರಾವೆಗಳು ದಾಖಲೆಗಳಿವೆ ಆ ದಾಖಲೆಗಳನ್ನ ಉಲ್ಲಂಘನೆ ಮಾಡಿ ಮತ್ತು ಆ ನಿಯಮಗಳ ಉಲ್ಲಂಘನೆ ಮಾಡಿ ರೈತರು ತಮ್ಮ ಬೇಕಾಬಿಟ್ಟಿಯನ್ನು ಉಳಿ ಮಾಡ್ಕೊತಿದ್ದಾರೆ ಎಂಬ ಗಂಭೀರ ಅರ್ಪ ಮತ್ತು ಈ ಕುರಿತಂತ ಒಂದು ತನಿಖೆಯನ್ನು ಮಾಡಲಿಕ್ಕೆ ಹಿಂದೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೂಚನೆ ಮಾಡಿದ್ರು ಆ ಅನ್ವಯ ಇವತ್ತು ಎಷ್ಟು ರೈತರು ಅದನ್ನು ಅತಿಕ್ರಮ ಮಾಡ್ಕೊಂಡಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ಆಧರಿಸಿ ಆ ಬೌಂಡ್ರಿಗಳನ್ನು ಹಾಕಿ ಆ ಪ್ರದೇಶವನ್ನು ಅರಣ್ಯ ಇಲಾಖೆಗೆ ವಶಪಡಿಸಿಕೊಳ್ತಕ್ಕಂಥ ಕಾರ್ಯ ಮುಂದುವರಿದೆ ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ನಾವು ಈ ಅರಣ್ಯ ಪ್ರದೇಶ ಏನು ಒತ್ತುವರಿ ಮಾಡ್ಕೊಂಡಿದ್ದೇವೆ ಇದು ನಮ್ಮ ಜಮೀನು ಯಾಕಂದರೆ ಆ ಬಗರ್ ಹುಕುಂ ಸೇರಿದಂತೆ ಅನೇಕ ನಿಯಮ ನೋಡಿ ನಮಗೆ ಕೊಡಬೇಕೆಂಬುದು ನಾವು ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿವೆ ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೇಕಂತಲೇ ಇದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಹುನ್ನಾರ ಮಾಡ್ತಿದ್ದಾರೆ ಎಂಬ ಆರೋಪ ರೈತರದಾಗಿದೆ ಆದ್ದರಿಂದ ಇದನ್ನೇ ನಂಬಿ ಬದುಕಾಗ ನಮಗೆ ನಮ್ಮ ಜಮೀನನ್ನು ಬಿಟ್ಟುಕೊಳ್ಬೇಕು ಎಂಬುದು ಇಲ್ಲಿ ರೈತರ ಒತ್ತಾಯ ಆಗಿದೆ ಆದರೆ ಇನ್ನೊಂದು ಕಡೆ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ಸಂಪರ್ಕ ಮಾಡಿದ್ರೆ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ನೋಡಬೇಕಾಗಿದೆ ಇವತ್ತು ಇಡೀ ಕಾರ್ಯ ಸರ್ವೆ ಮಾಡ್ತಾರೆ ನಂತರ ಯಾವೆಲ್ಲ ಬೆಳವಣಿಗೆ ಹಾಕ್ಕೊಂಡು ಅಂದ್ರೆ ನವ್ಯ ಎಸ್ ನಾ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ ನಮ್ಗ ಇದು ಮಾಡಾಕತ್ತಾರ ಸರ್ ತರುಗಳಿಸಾಕತ್ತಾರ ಎಷ್ಟು ಕುಟುಂಬಗಳು ಅದಾವ ನಿಮ್ಮಲ್ಲಿ ನಮ್ಮ ಇಲ್ಲಿ ಸಿದ್ಧಿ ಇಲ್ಲಿ ಬೈಚವಾಡ ಒಳಗ 35 ಕುಟುಂಬ ಅದಾವ ಸರ್ ಅಲ್ಲಿ ಡುಮಗೋಳ ಒಳಗ 16 ಕುಟುಂಬ ಅದಾವ ಸರ್ ಇವತ್ತು ತೆರವುಗೊಳಿಸ್ಯಾರಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ರ ಭೂಮಿನ ಇವ್ರ ನಮ್ಮ ಅಜ್ಜ ಕಾಲಿಂದ ಮಾಡ್ಕೊಂಡ್ ಬಂದ ತೆರವುಗೊಳಿಸಿದ ಭೂಮಿನ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ